ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಧನುರ್ಮಾಸ ಡಿಶೆಂಬರ್ ಗುರುವಾರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಪೂರ್ವಭಾದ್ರ ನಕ್ಷತ್ರ ಮೊದಲಿಗೆ ಮೇಷರಾಶಿ ಹೊಸ ಸಾಮಗ್ರಿಗಳು ಮನೆಗೆ ಬರುತ್ತವೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಅನಗತ್ಯವಾಗುತ್ತದೆ ಕೃಷಿಕರಿಗೆ ತಮ್ಮ ಪರಿಶ್ರಮದ ಬೆಲೆ ಸಿಗಲಿದೆ ದಿನಾಂತ್ಯದಲ್ಲಿ ಕಿರು ಸಂಚಾರವಿರುತ್ತದೆ ಶುಭ ಸಂಖ್ಯೆ ಐದು ವೃಷಭ ರಾಶಿ ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ವೃತ್ತಿ ಸಿಗಲಿದೆ ಆರೋಗ್ಯ ಭಾಗ್ಯವು ಸುಧಾರಿಸುತ್ತಾ ಹೋಗಲಿದೆ ಶುಭ ಮಂಗಳ ಕಾರ್ಯಗಳಿಗೆ ಅಡಚಣೆಗಳು ತೋರಿ ಬಂದರೂ ಹಿರಿಯರ ಸಹಕಾರದಿಂದ ಕಾರ್ಯ ಆಗುತ್ತದೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ವೃತ್ತಿರಂಗದಲ್ಲಿ ದುಡುಕಿನ ನಿರ್ಧಾರಗಳು ಸಮಸ್ಯೆಗೆ ಕಾರಣವಾಗುತ್ತವೆ ಉದ್ಯಮಿಗಳಲ್ಲಿ ಸೋಲನ್ನು ಅರಿಯದ ಛಲವಾದಿಗಳಿಗೆ ಆತಂಕ ತರಲಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಾಗಿದೆ ಸಂಚಾರದಲ್ಲಿ ಜಾಗ್ರತೆ ಇರಲಿ ಶುಭ ಸಂಖ್ಯೆ ನಾಲ್ಕು ಕಟಕ ರಾಶಿ ಹೊಸ ವ್ಯಾಪಾರ ವ್ಯವಹಾರಗಳು ನಿರೀಕ್ಷ ನಿರೀಕ್ಷೆಯ ಮಟ್ಟದಲ್ಲಿ ಆದಾಯವನ್ನು ತರಲಿವೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತಲೆಬಿಸಿಯಾಗುತ್ತದೆ ಎಲ್ಲ ವಿಚಾರಗಳಲ್ಲಿ ಸಾಧನೆಗಳು ಹಂತ ಹಂತವಾಗಿ ನೆರವೇರಲಿವೆ ಶುಭ ಸಂಖ್ಯೆ ಎರಡು ಸಿಂಹರಾಶಿ ಸಾಂಸಾರಿಕವಾಗಿ ಗೃಹಿಣಿಗೂ ಮಕ್ಕಳಿಗೂ ಇಷ್ಟಾರ್ಥ ಸಿದ್ಧಿಯಿಂದ ತೃಪ್ತಿಕರವಾಗಲಿದೆ ಆರ್ಥಿಕ ಸ್ಥಿತಿಯು ಖರ್ಚು ವೆಚ್ಚಗಳಿಗೆ ಕಾರಣವಾದರೂ ಧನಾದಾಯವು ಉತ್ತಮವಿರುತ್ತದೆ ಹೊಸ ಮಿತ್ರರ ಸಹಕಾರ ಸಿಗಲಿದೆ ಶುಭ ಸಂಖ್ಯೆ ಆರು ರಾಶಿ ಕಷ್ಟದ ರೀತಿಯಲ್ಲೇ ಸಾಧನೆಯಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಗೊಂದಲಗಳು ಕಂಡುಬರಲಿವೆ ವೃತ್ತಿರಂಗದಲ್ಲಿ ಸಾವಧಾನವಾಗಿ ಮುಂದುವರಿಯಬೇಕಾಗುತ್ತದೆ ನ್ಯಾಯಾಲಯದ ಕೆಲಸದಲ್ಲಿ ಸಮಸ್ಯೆಗಳು ಕಂಡುಬರುತ್ತವೆ ಶುಭ ಸಂಖ್ಯೆ ಒಂಬತ್ತು ತುಲಾರಾಶಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಇದು ಸಕಾಲವಲ್ಲ ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ ಕಾರಣರಾಗದಂತೆ ಜಾಗ್ರತೆಯನ್ನು ವಹಿಸಿರಿ ಆಗಾಗ ಖರ್ಚು ವೆಚ್ಚಗಳು ಅಧಿಕ ರೂಪದಲ್ಲಿ ಕಂಡುಬರಲಿವೆ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಶುಭ ಕಾರ್ಯಗಳಿಗೆ ಇದು ಸಕಾಲವಾಗಿದೆ ಪ್ರಗತಿ ತರುತ್ತದೆ ಹಿರಿಯರಿಗೆ ಪ್ರವಾಸದಲ್ಲಿ ಸಂತಸ ತರಲಿದೆ ಸಕಾಲಿಕ ಯೋಜನೆಗಳು ಕಾರ್ಯಗತವಾಗಲಿವೆ ಗೃಹದಲ್ಲಿ ಕಲಹಕ್ಕೆ ಕಾರಣರಾಗದಂತೆ ಹೆಚ್ಚಿನ ತಾಳ್ಮೆ ಇರಲಿ ಶುಭ ಸಂಖ್ಯೆ ಮೂರು ಧನಸ್ಸು ರಾಶಿ ಮಿತ್ರರ ಪ್ರೇರಣೆಯಿಂದ ಹೊಸ ಯೋಜನೆ ಚಾಲನೆಗೆ ಬರಲಿದೆ ಆಗಾಗ ಕೌಟುಂಬಿಕ ಗೊಂದಲಗಳು ಕಂಡುಬರುತ್ತವೆ ವಾಹನ ಖರೀದಿಯಾಗಿ ರಿಪೇರಿಗಾಗಿ ಖರ್ಚು ಬರುತ್ತದೆ ಶುಭ ಸಂಖ್ಯೆ ಏಳು ಮಕರ ರಾಶಿ ಅನಿರೀಕ್ಷಿತವಾಗಿ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಹಂತ ಹಂತವಾಗಿ ಗೋಚರಕ್ಕೆ ಬರಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಾಗ ಗೊಂದಲಗಳು ತೋರಿಬರುತ್ತವೆ ರಾಜಕೀಯದವರಿಗೆ ತಟಸ್ಥ ಧೋರಣೆ ಉತ್ತಮವಾಗಿರುತ್ತದೆ ಇರುತ್ತದೆ ಶುಭ ಸಂಖ್ಯೆ ಒಂದು ಕುಂಭರಾಶಿ ವೃತ್ತಿರಂಗದಲ್ಲಿ ಉದ್ಯೋಗಿಗಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರಬಹುದು ಗೃಹದಲ್ಲಿ ಮನಸ್ತಾಪದಿಂದ ಅಸಮಾಧಾನಕರ ವಾತಾವರಣವಿರುತ್ತದೆ ಉಷ್ಣಪೀಡೆಯು ಕಂಡುಬಂದು ಕಿರಿಕಿರಿ ಎನಿಸುತ್ತದೆ ಶುಭ ಸಂಖ್ಯೆ ಒಂಬತ್ತು ಮೀನರಾಶಿ ಬಹುದಾಗಿ ನೀವು ಸುಖಿಗಳ ಮಿತ್ರರ ಪ್ರೇರಣೆಯಿಂದ ಹೊಸ ಯೋಜನೆ ಚಾಲನೆಗೆ ಬರಲಿದೆ ಸರ್ಕಾರಿ ವೃತ್ತಿಯವರಿಗೆ ಗಿಂಬಳದಿಂದ ಅನು ಧನಾನುಕೂಲ ಹೆಚ್ಚಲಿದೆ ಶುಭ ಸಂಖ್ಯೆ ಏಳು